ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೋದಿ ಸರ್ಕಾರದ ಮೇಲೆ ಶೇಕಡಾ 73 ಭಾರತೀಯರಿಗೆ ಇದೆ ನಂಬಿಕೆ. ನಿಮಗೂ ಇದೆಯಾ? ಯಾಕೆ ಹೇಳ್ತೀನಿ ಕೇಳಿ. ಮೋದಿ ಸರ್ಕಾರದ ಮೇಲೆ ಶೇಕಡಾ 73 ಭಾರತೀಯರಿಗೆ ನಂಬಿಕೆ ಇದೆ ಅಂತ ಒಂದು ಆರ್ಥಿಕ ಸಂಸ್ಥೆಯ ಸಮೀಕ್ಷೆಯೊಂದು ಹೇಳಿದೆ. ಒಇಸಿಡಿ ಎಂಬ ಪ್ರಮುಖ ಆರ್ಥಿಕ ಸಹಕಾರಿ ಸಂಸ್ಥೆ ನೀಡಿರುವ ವರದಿಯಂತೆ ಶೇಕಡಾ 73 ರಷ್ಟು ಮಂದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ದೃಢವಾದ ನಂಬಿಕೆ ಹೊಂದಿದ್ದಾರಂತೆ. ಜಾಗತಿಕವಾಗಿ ಈ ಮಟ್ಟದಲ್ಲಿ ಸಾರ್ವಜನಿಕರ ಒಲವು ಮತ್ತೆ ಯಾವುದೇ ಸರ್ಕಾರದ ಮೇಲೂ ಕಂಡುಬಂದಿಲ್ಲ. ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ನೇತೃತ್ವದ ಕೆನಡಾದ ಸರ್ಕಾರದ ಮೇಲೆ ಅಲ್ಲಿನ ನಾಗರಿಕರು ಶೇಕಡಾ 62 ರಷ್ಟು ನಂಬಿಕೆ ಇರಿಸಿಕೊಂಡಿದ್ದಾರೆ. ಇನ್ನು ಟರ್ಕಿ ದೇಶ ಮೂರನೇ ಸ್ಥಾನದಲ್ಲಿದ್ದು ಶೇಕಡಾ 58 ರಷ್ಟು ಜನ ಎರ್ಡೋಗನ್ ಅವರ ಸರ್ಕಾರದ ಪರ ನಿಂತಿದ್ದಾರೆ. ಇನ್ನು ರಷ್ಯಾ ಹಾಗೂ ಜರ್ಮನಿ ಕ್ರಮವಾಗಿ 4 ಹಾಗೂ 5ನೇ ಸ್ಥಾನದಲ್ಲಿದೆ. ಶೇಕಡಾ 58 ಹಾಗೂ ಶೇಕಡಾ 55 ರಷ್ಟು ವಿಶ್ವಾಸಾರ್ಹತೆ ಗಳಿಸಿಕೊಂಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಅಲ್ಲಿನ ಜನರು ಶೇಕಡಾ 30 ರಷ್ಟು ಮಾತ್ರ ನಂಬಿಕೆ ಇರಿಸಿಕೊಂಡಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಶೇಕಡಾ 41 ರಷ್ಟು ಮತ ಪಡೆದಿವೆ ಅಂತ ಒಂದು ಸಮೀಕ್ಷೆ ಹೇಳಿದೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಭಾರತೀಯರು ಮೋದಿ ಸರ್ಕಾರದ ಮೇಲೆ ಇಟ್ಟಿರೋ ನಂಬಿಕೆನೇ ಜಾಸ್ತಿ. ಆಲ್ಮೋಸ್ಟ್ 73% ಅಷ್ಟು ಭಾರತೀಯರು ಮೋದಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್, ನಿಮ್ಗೂ ಮೋದಿ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ? ಜನಗಳಿಗೋಸ್ಕರ ಮೋದಿಯಿಂದ ಹಲವಾರು ಯೋಜನೆಗಳು ಬಂದವು, ಅದರಿಂದ ತುಂಬಾ ಹೆಲ್ಪ್ಫುಲ್ ಆಯ್ತು. ಎಲ್ಲೋ ಒಂದ್ ಕಡೆ ಮೋದಿ ಸರ್ಕಾರ ಇದ್ರೆ ಖಂಡಿತ ಭಾರತ ಮುಂದಕ್ಕಂತೂ ಬರುತ್ತೆ ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೂ ಮೋದಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಅನ್ನೋದಾದ್ರೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.